ಮೊದಲನೇ ನ್ಯೂಸ್ ಬೆಂಗಳೂರು ಬಂದ್ ವಿಚಾರವಾಗಿ. ಬೆಂಗಳೂರು ಬಂದಾಯಿತು, ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಟ್ಟಿರೋದಕ್ಕೆ ವಿರೋಧ ವ್ಯಕ್ತಪಡಿಸಿ ಕನ್ನಡ ಪರ ಸಂಘಟನೆಗಳು ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ಇವತ್ತು ಪ್ರತಿಭಟನೆಗೆ ಕರೆ ನೀಡಿದ್ದು, ಜೊತೆಗೆ ಬೆಂಗಳೂರು ಬಂದನ್ನು ಕೂಡ ಆಚರಣೆ ಮಾಡಿದ್ವು. ಎಂದಿನಂತೆ ಮೊದಲೇ ಶಾಲಾ ಕಾಲೇಜಿಗೆ ರಜೆ ಕೊಡಲಾಗಿತ್ತು, ಜೊತೆಗೆ ಬಸ್ಗಳ ಸಂಖ್ಯೆ ವಿರಳವಾಗಿತ್ತು, ಆಮೇಲೆ ಬೇರೆ ಬೇರೆ ಆಟೋಗಳು ಇರಲಿಲ್ಲ, ಟ್ಯಾಕ್ಸಿ ಇರಲಿಲ್ಲ. ಸೊ ಅದೇ ರೀತಿ ಬೆಂಗಳೂರು ಸ್ತಬ್ಧ ಆಗಿತ್ತು. ಸ್ವಯಂ ಪ್ರೇರಿತವಾಗಿ ಬಹುತೇಕ ಅಂಗಡಿ ಮುಗ್ಗಟ್ಟುಗಳು ಬಂದಾಗಿದ್ದವು, ಮಾರ್ಕೆಟ್ ಬಂದಾಗಿತ್ತು, ಮೆಜೆಸ್ಟಿಕಲ್ಲಿ ಕೆಲವೊಂದಿಷ್ಟು ಕಡೆ ಬಸ್ಸುಗಳಿದ್ದವು. ಅದು ಬಿಟ್ಟರೆ ಎಲ್ಲ ಫ್ಲೈಓವರ್ಗಳು ಖಾಲಿ ಖಾಲಿ ಇತ್ತು. ಇಡೀ ಬೆಂಗಳೂರು ಕೂಲ್ ಕೂಲಾಗಿತ್ತು, ಖಾಲಿ ಖಾಲಿ ಇತ್ತು. ಬಟ್ ಫ್ರೀಡಮ್ ಪಾರ್ಕ್ ಅದಾದಮೇಲೆ ವಿಧಾನಸೌಧದ ಕಡೆ ಸ್ವಲ್ಪ ಪ್ರತಿಭಟನೆ ಕಾವು ಜೋರಾಗಿತ್ತು. ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಜೋರು ನಡೀತು, ಟೌನಲ್ಲಿ ಪ್ರತಿಭಟನೆ ನಡೀತು. ಸೊ ಕನ್ನಡ ಪರ ಸಂಘಟನೆ ಪ್ರತಿಭಟನೆಯನ್ನು ಮಾಡಿದ್ವು. ಏನು ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ದು, ಅದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಔಷಧಿ ಅಂಗಡಿಗಳು ಹೊರತುಪಡಿಸಿ ಬೆಂಗಳೂರಿನ ಕೆಲವು ಭಾಗದಲ್ಲಿ ಹಲವಾರು ಅಂಗಡಿಗಳು ಮುಚ್ಚಲಾಗಿತ್ತು. ವಸತಿ ಪ್ರದೇಶದಲ್ಲಿನ ಅಂಗಡಿಗಳು ಮತ್ತು ಬೀದಿ ವ್ಯಾಪಾರಿಗಳು ಕಾರ್ಯವನ್ನು ನಿರ್ವಹಿಸಿದರು. ಹೋಟೆಲ್ಗಳು ಕೆಲವು ಹೋಟೆಲ್ ಬಂದ್ ಆಗಿದ್ದು, ಕೆಲವು ಹೋಟೆಲ್ಗಳು ಎಂದಿನಂತೆ ಓಪನ್ ಆಗಿದ್ದು. BMTC ಬಸ್ಸು, ನಮ್ಮ ಮೆಟ್ರೋ, ಕ್ಯಾಬು ಮತ್ತು ಆಟೋ ರಿಕ್ಷಾದಂತಹ ಸಾರಿಗೆ ಸೇವೆಗಳು ಸಹ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಿದವು. ಆದರೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ ಎದುರಾಯಿತು. ಸಾಮಾನ್ಯ ದಿನಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಬೆಂಗಳೂರಿನ ರಸ್ತೆಗಳಲ್ಲಿ ದಟ್ಟಣೆ ಇರಲಿಲ್ಲ, ತುಂಬ ಕಡಿಮೆ ಆಗಿತ್ತು, ಜನ ಓಡಾಟ ಇರಲಿಲ್ಲ. ಅನೇಕ IT ಕಂಪ್ನಿಗಳು ಉದ್ಯೋಗಿಗಳಿಗೆ ಮನೆಯಿಂದನೇ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ವರ್ಕ್ ಫ್ರಮ್ ಹೋಮ್. ಹಾಗಾಗಿ ಜನ ಜಾಸ್ತಿ ಓಡಾಟ ಇರಲಿಲ್ಲ ಬೆಂಗಳೂರಲ್ಲಿ. ಶಾಲಾ ಕಾಲೇಜು ಕೂಡ ರಜೆಯನ್ನು ಕೊಡಲಾಗಿತ್ತು. ಟೌನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ವೇಳೆ ರೈತ ಮುಖಂಡ ಕುರ್ಬೂರು ಶಾಂತಕುಮಾರ್ ಸೇರಿದಂತೆ ಹಲವು ಪ್ರತಿಭಟನಾಕಾರರನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಅದಾದಮೇಲೆ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಟೌನಲ್ ಕಡೆಗೆ ಮೆರವಣಿಗೆಯನ್ನು ಮಾಡೋದಕ್ಕೆ ಕೂಡ ಕರ್ನಾಟಕ ಜಲಸಂರಕ್ಷಣಾ ಸಮಿತಿ ಶಾಂತಕುಮಾರ್ ಮತ್ತು ಇತರ ಮುಖಂಡರ ಪೊಲೀಸರು ತಡೆದರು. ಪ್ರತಿಭಟನೆ ನಡೆಸೋದಕ್ಕೆ ಟೌನಲ್ಲಿ ಜಮಾಯಿಸಿದ ಹಲವಾರು ಸಂಘಟನೆಯ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರನ್ನು ಪೊಲೀಸರು ಈ ವೇಳೆ ತಲ್ಲಿಸಿದರು ಅನ್ನೋ ಒಂದು ಆರೋಪ ಕೂಡ ಕೇಳಿಬಂತು. ಪ್ರತಿಭಟನೆ ಮತ್ತು ಬಂದ್ ಮೊಟಕಗೊಳಿಸೋದಕ್ಕೆ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಳ್ಳಲಾಗಿದೆ, ಪೊಲೀಸರು ಬಲವನ್ನು ಉಪಯೋಗ ಮಾಡಲಾಗಿದೆ ಅಂತ ರೈತ ಮುಖಂಡರು, ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು, ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಂತಹ ಪ್ರದರ್ಶನಗಳಿಗೆ ನಿಗದಿತ ಸ್ಥಳವಾಗಿರ್ತಕ್ಕಂಥ ಫ್ರೀಡಮ್ ಪಾರ್ಕ್ನಲ್ಲೂ ಕೂಡ ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದವು. ಪ್ರತಿಭಟನೆಯ ವೇಳೆ ಯಾವುದೇ ಹಿಂಸಾಚಾರ ನಡೆಯೋದಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಫುಲ್ ಹೈ ಟೈಟ್ ಸೆಕ್ಯೂರಿಟಿಯನ್ನು ಮಾಡಲಾಗಿತ್ತು. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಕಾವೇರಿ ಜಲಾನಯನ ಪ್ರದೇಶಗಳಾದಂತಹ ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿವಿಧ ರೈತ ಸಂಘಟನೆಗಳು ಕನ್ನಡ ಪರ ಸಂಘಟನೆ ಪ್ರತಿಭಟನೆಯನ್ನು ನಡೆಸಿದವು. ನೆರೆ ರಾಜ್ಯಕ್ಕೆ ಅಂದರೆ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ಒತ್ತಾಯವನ್ನು ಮಾಡಿದ್ವು. ಸೊ ಇದ್ರ ನಡುವೇ ಈಗ ಮತ್ತೆ 29 ತಾರೀಕು ಮತ್ತೆ ಕರ್ನಾಟಕ ಬಂದ್ಗೂ ಕೂಡ ಕರೆಯನ್ನು ನೀಡಲಾಗಿದೆ. ಒಂದು ವಾರದಲ್ಲಿ ಎರಡು ಬಂದ್ಗಳು ಯಾಕೆ ಅನ್ನೋದು ಪ್ರಶ್ನೆ. ಬಂದ್ ಮಾಡಿದ ತಕ್ಷಣ ಎಲ್ಲವೂ ಸರಿ ಹೋಗುತ್ತಾ ಅನ್ನೋ ಒಂದು ಪ್ರಶ್ನೆ. ಒಟ್ಟಿನಲ್ಲಿ ಪ್ರಶ್ನೆಗಳು ಜಾಸ್ತಿ ಇದ್ದಾವೆ. ಬಟ್ ಬಂದ್ ಮಾಡೋದು ತಪ್ಪು ಅಂತ ಕೆಲವರು ವಾದ. ಬಟ್ ಬಂದ್ ಮಾಡದೇ ಇದ್ದರೆ ನಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸೋದು ಹೇಗೆ? ಬಂದ್ ಮಾಡೋಂಥದ್ದು ಒಬ್ಬ ಪ್ರಜೆಯಾಗಿ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುವಂಥ ಒಂದು ಮಾರ್ಗ. ಹಾಗನ್ಬಿಟ್ಟು ನಾವು ಯಾರಿಗೂ ತೊಂದರೆ ಮಾಡಿಲ್ಲ, ಪ್ರತಿಭಟನೆಯೋ ಬಂದು ಒಂದು ಮಾರ್ಗ ಅನ್ನೋದು ರೈತ ಮುಖಂಡರು ಮತ್ತು ಕನ್ನಡ ಪರ ಸಂಘಟನೆಗಳ ವಾದ. ನಮಗೆ ನೀರಿಲ್ಲ, ಕಾವೇರಿಯಲ್ಲಿ ನೀರಿನ ಕೊರತೆ ಇದೆ, KRS ಡ್ಯಾಮಲ್ಲಿ ನೀರಿಲ್ಲ, ಹೇಮಸಲ್ ನೀರಿಲ್ಲ, ಹಾರಂಗಿಯಲ್ಲಿ ನೀರಿಲ್ಲ, ಕಬಿನಿಯಲ್ಲಿ ನೀರಿಲ್ಲ, ಎಲ್ಲ ನಮಗೆ ಈಗ ಉಳಿತಾದ 30 TMC ಮತ್ತೆ ನೀರು ಬಿಡೋಕ್ಕೆ ಹೇಗೆ ಸಾಧ್ಯ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಆದರೂ ಕೂಡ ಕರ್ನಾಟಕ ಸರ್ಕಾರ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡಿಕೊಂಡು ನೀರನ್ನು ಬಿಟ್ಟಿದೆ ಅನ್ನೋ ಒಂದು ಆರೋಪ ಕೂಡ ಇದೆ.